ನಾವು ಹಿಂದಿನ ವಿಡಿಯೋನಲ್ಲಿ ಯಾವ ರೀತಿ ಪ್ಯಾಟರ್ನ ಇಟ್ಕೊಂಡು ಬ್ಲೌಸಲ್ಲಿ ಮಾರ್ಕ್ ಮಾಡಬೇಕು ಅಂತ ನೋಡ್ಕೊಂಡಿದ್ವಿ. ಆದರೆ ಇವತ್ತಿನ ಕ್ಲಾಸಲ್ಲಿ ನಾನು ಆ ಪ್ಯಾಟರ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ, ಯಾವ ರೀತಿ ನಾವು ಬ್ಲೌಸ್ ಮೆಷರ್ಮೆಂಟ್ನ ಡೈರೆಕ್ಟಾಗಿ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಇಟ್ಟು ಪ್ಯಾಟರ್ನ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಬ್ಲೂ ಕಲರ್ ಕಾರ್ಡ್ಬೋರ್ಡ್ ಶೀಟ್ನ ತೊಗೊಂಡಿದ್ದೀನಿ. ನೀವು ನ್ಯೂಸ್ ಪೇಪರಲ್ಲಿ ಕೂಡ ಮಾಡಿ ಇಟ್ಕೊಳ್ಬಹುದು. ಬಟ್ ನ್ಯೂಸ್ ಪೇಪರಲ್ಲಿ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ, ಬೇಗ ಅದು ಹರಿದು ಹೋಗುತ್ತೆ. ಅದೇ ಈ ರೀತಿ ಕಾರ್ಡ್ಬೋರ್ಡ್ ಶೀಟಲ್ಲಿ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಅದಕ್ಕೆ ನಾನು ಈಗ ಕಾರ್ಡ್ಬೋರ್ಡ್ ಶೀಟ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಈಗ ಕಾರ್ಡ್ಬೋರ್ಡ್ ಶೀಟ್ನ ನಾನು ಈ ರೀತಿ ಅರ್ಧ ಮಡಿಸ್ತಾ ಇದ್ದೀನಿ, ಅರ್ಧ ಸಮವಾಗಿರೋ ರೀತಿ ನೋಡಿಕೊಂಡು ನೀವು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ. ಈ ಕಡೆಯೂ ಕರೆಕ್ಟಾಗಿದೆ, ಅದೇ ರೀತಿ ಈ ಕಡೆಯೂ ನಾನು ಫೋಲ್ಡ್ ಮಾಡಿದ್ದೀನಿ. ಈಗ ನಾವಿಲ್ಲಿ ಮಾರ್ಕ್ ಮಾಡ್ತಾ ಇರೋವಂಥದ್ದು ರೆಡಿ ಬ್ಲೌಸ್. ಅಂದರೆ ಈಗ ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಏನು ಅಳತೆ ಇರುತ್ತೋ ಆ ಅಳತೆನೇ ನಾವು ಇಲ್ಲಿ ಪ್ಯಾಟರ್ನಾಗಿ ರೆಡಿ ಮಾಡ್ತೀವಿ. ಈ ಪ್ಯಾಟರ್ನ ಬ್ಲೌಸಲ್ಲಿ ಇಟ್ಟಾಗ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಏನೇನಿರುತ್ತೋ ಅದನ್ನು ಸಪ್ರೇಟಾಗಿ ನಾವು ಬಿಡಬೇಕಾಗತ್ತೆ. ಅದು ಸ್ಟಿಚಿಂಗ್ ಗೊತ್ತಿರೋರಿಗೆ ಅರ್ಥ ಆಗುತ್ತೆ, ಸ್ಟಿಚಿಂಗ್ ಗೊತ್ತಿಲ್ಲದೆ ಇರೋರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇದು ನಿಮಗೆ ಆರಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸುಲಭವಾಗಲಿ ಅನ್ನೋ ಕಾರಣಕ್ಕೆ ನಾನು ಪ್ಯಾಟರ್ನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಪ್ಯಾಟರ್ನ ನೀವು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಮತ್ತೆ ಮತ್ತೆ ನಿಮ್ಮ ಟೈಲರ್ ಹತ್ರ ಹೋಗಿ ಬ್ಲೌಸ್ ಮಾರ್ಕ್ ಮಾಡಿಕೊಡಿ ಅಂತ ಕೇಳೋ ಅವಶ್ಯಕತೆ ಇರೋದಿಲ್ಲ. ತುಂಬ ಜನ ಮಾರ್ಕ್ ಮಾಡಿ ಕೊಡೋದಿಲ್ಲ. ಆ ಕಾರಣದಿಂದಾಗಿ ನಾನು ಈ ರೀತಿ ಪ್ಯಾಟರ್ನ್ ಮಾಡೋದನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಆಯಿತಾ. ಸೊ ಮೊದಲು ಈ ಪ್ಯಾಟರ್ನ ರೆಡಿ ಮಾಡೋದಕ್ಕೆ ನಾನು ಇಲ್ಲಿ ಏನೇನು ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಯಾವ್ಯಾವ ಅಳತೆ ತೊಗೊತೀನಿ ಅಂತ ಮೊದಲು ತಿಳಿಸ್ತೀನಿ. ಅದನ್ನು ನೀವು ಮಾರ್ಕ್ ಮಾಡಿ ಅಂದರೆ ಬರೆದು ಇಟ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ತೋರಿಸ್ಬೇಕಾದ್ರೆ ಯಾವ್ದ್ಯಾವುದನ್ನು ನಾನು ಮಾರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ. ನೀವು ಅದೇ ಪ್ರಕಾರ ಫಾಲೋ ಮಾಡ್ತಾ ಹೋಗಿ. ಇಲ್ಲಿ ನೋಡಬಹುದು, ಮೊದಲು ನಾನು ಬ್ಲೌಸ್ನ ಉದ್ದ ಅಂದರೆ ರೆಡಿ ಬ್ಲೌಸ್, ನೀವು ಎಷ್ಟು ಬ್ಲೌಸ್ ಉದ್ದ ಹಾಕ್ಕೊಬೇಕು ಅಂತ ಡಿಸೈಡ್ ಮಾಡಿರ್ತಿರೋ ಆ ಬ್ಲೌಸ್ ಲೆಂತ್ನ ನೀವು ಮೊದಲು ಮಾರ್ಕ್ ಮಾಡಬೇಕು. ನಾನು ಇವಾಗ ಒಂದೊಂದೇ ಹೇಳ್ತಾ ಆಗಾಗ್ಗೆ ಮಾರ್ಕ್ ಮಾಡ್ತಾ ಹೋಗ್ತೀನಿ, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅದಾದಮೇಲೆ ಕತ್ತಿನ ಅಗಲ, ನೆಕ್ ವಿಡ್ತ್, ಸರಿನಾ? ಮೊದಲು ಬ್ಲೌಸ್ ಲೆಂತ್, ಆಮೇಲೆ ನೆಕ್ ವಿಡ್ತ್, ಅದಾದಮೇಲೆ ಭುಜದ ಪಟ್ಟಿ ಅಥವಾ ಶೋಲ್ಡರ್ ಸ್ಟ್ರ್ಯಾಪ್. ಶೋಲ್ಡರ್ ಸ್ಟ್ರ್ಯಾಪ್ ಯಾವುದು ಅಂತ ನಾನು ಮತ್ತೆ ಹೇಳ್ತೀನಿ. ಅದಾದಮೇಲೆ ಎದೆ ಸುತ್ತಳತೆ ಅಥವಾ ಚೆಸ್ಟ್, ಸೊಂಟದ ಅಳತೆ, ವೇಸ್ಟ್, ಡಾಟ್ನ ಉದ್ದ ಮತ್ತು ಡಾಟ್ನ ಅಗಲ, ಡಾಟ್ ವಿಡ್ತ್ ಮತ್ತು ಡಾಟ್ ಹೈಟ್. ಇದಿಷ್ಟು ಪಾಯಿಂಟು ನೀವು ಮೇಯ್ನಾಗಿ ಮಾರ್ಕ್ ಮಾಡಿದ್ರೆ ಆರಾಮಾಗಿ ನೀವು ಬ್ಲೌಸ್ ಮಾರ್ಕ್ ಮಾಡಿಕೊಂಡು ಎಂಬ್ರಾಯ್ಡ್ರಿನ ಮಾಡಬಹುದು. ಬನ್ನಿ ಈಗ ಶುರು ಮಾಡೋಣ. ನಿಮಗೆ ಕರೆಕ್ಟಾಗಿರೋವಂಥ ಬ್ಲೌಸ್ನ ತಗೊಳ್ಳಿ, ಅಳತೆ ಕರೆಕ್ಟಾಗಿರಬೇಕು. ಅದನ್ನು ನೀಟಾಗಿ ಈ ರೀತಿ ಹುಕ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಅರ್ಧ ಮಡಚಿಟ್ಕೊಳ್ಳಿ. ಕರೆಕ್ಟಾಗಿ ಈ ಪಾಯಿಂಟು, ಈ ಪಾಯಿಂಟ್ ಎರಡು ಈ ರೀತಿ ನೀವು ಸೇರಿಸಿ ಮಡಚ್ಕೊಬೇಕು. ಬಟ್ಟೆ ಅಥವಾ ಬ್ಲೌಸು ತುಂಬ ಏನಾದರೂ ಮುಜ್ಜುಕೊಂಡಿದ್ರೆ ಒಂದ್ಸಲ ಐರನ್ ಮಾಡ್ಕೊಳ್ಳಿ ಆಯಿತಾ. ತುಂಬ ಕ್ರಶ್ ಆಗಿದ್ದಾಗ ಹಾಗೆ ನೀವು ಮಾರ್ಕ್ ಮಾಡಿದ್ರೆ ಮಾರ್ಕಿಂಗು ಕರೆಕ್ಟಾಗಿ ಬರೋದಿಲ್ಲ. ಈಗ ಇಲ್ಲಿ ನೋಡ್ಬೋದು, ಈ ಕಾರ್ಡ್ಬೋರ್ಡ್ ಶೀಟ್ ಫೋಲ್ಡಿಂಗ್ ಸೈಡ್ ಏನಿದೆಯೋ ಇದು ನನ್ನ ಎಡಭಾಗಕ್ಕಿದೆ, ಈ ಓಪನ್ ಆಗಿರೋದು ನನ್ನ ಬಲ್ಭಾಗಕ್ಕಿದೆ, ಸರಿನಾ? ಲೆಫ್ಟ್ ಸೈಡ್ಗೆ ಫೋಲ್ಡಿಂಗ್ ಇದೆ, ಓಪನ್ ಇರೋದು ರೈಟ್ ಸೈಡ್ಗಿದೆ. ಈಗ ಫೋಲ್ಡ್ ಮಾಡಿರೋಂಥ ಬ್ಲೌಸ್ನ ನೀಟಾಗಿ ಇದ್ರ ಮೇಲೆ ನೀವು ಈ ರೀತಿ ಇಟ್ಕೊಬೇಕಾಗತ್ತೆ. ಇಲ್ಲಿ ಯಾವುದೇ ಥರ ಅನ್ಈವನ್ ಆಗಿಲ್ಲ, ಪೇಪರು ಸಮವಾಗಿದೆ. ನಿಮಗೇನಾದರೂ ಇಲ್ಲಿ ಅನ್ಈವನ್ ಆಗಿದೆ ಪೇಪರ್ ಅನಿಸಿದ್ರೆ ಮೊದಲು ಒಂದು ಲೈನನ್ನು ಇಲ್ಲಿ ಎಳೆದ್ಬಿಟ್ಟು ಆ ಲೈನ್ ಮೇಲಿಂದ ನೀವು ಮಾರ್ಕ್ ಮಾಡ್ತಾ ಹೋಗಬೇಕು. ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನನಗೆ, ಅದಕ್ಕೆ ಇದನ್ನೇ ನಾನು ಕರೆಕ್ಟಾಗಿದ್ರ ಮೇಲೆ ಇಟ್ಟು ಈಗ ನಾನು ಅಳತೆ ತೊಗೊತೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಇಟ್ಟಿದ್ದೀನಿ. ಈಗ ಎಡಗೈಯಲ್ಲಿ ಈ ರೀತಿ ಬ್ಲೌಸ್ನ ಈಗ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಟ ಮೇಲೆ ಈ ಶೋಲ್ಡರ್ ಸ್ಟ್ರ್ಯಾಪ್ ಏನಿದೆಯೋ ಇದನ್ನು ಹೀಗೆ ನೀಟಾಗಿ ಸ್ಟ್ರೆಚ್ ಮಾಡಿ, ಸರಿನಾ? ಈ ರೀತಿ ಕ್ರಾಸ್ ಆಗಿಡೋದು ಅಥವಾ ಹೀಗಿಡೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದೇನಿದೆಯೋ ಇದನ್ನು ನೀಟಾಗಿ ಸ್ಲೀವ್ನ ಬಿಟ್ಬಿಡಿ ಈ ರೀತಿ.
ಅರ್ಥ ಆಗ್ತಿದ್ದಿಲ್ಲ, ಸ್ಲೀವ್ ಈ ರೀತಿ ಬಿಟ್ಟು ಇದನ್ನು ನೀವು ನೀಟಾಗಿ ಈ ರೀತಿ ಸ್ಟ್ರೆಚ್ ಮಾಡಬೇಕು. ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ನಮಗೆ ಅಳತೆ ಕರೆಕ್ಟಾಗಿ ಬರುತ್ತೆ. ಸರಿನಾ? ಈಗ ಈ ರೀತಿ ಮಾಡಿಕೊಂಡು ನಾನಿವಾಗ ಫಸ್ಟು ಏನನ್ನು ಮಾರ್ಕ್ ಮಾಡ್ತೀನಿ, ಬ್ಲೌಸ್ ಲೆಂತ್ ಅಂದರೆ ಬ್ಲೌಸ್ನ ಉದ್ದ. ಪೆನ್ಸಿಲ್ ತಗೊಳ್ಳಿ, ಇಲ್ಲಿ ಕರೆಕ್ಟಾಗಿ ನನಗೆ ಬ್ಲೌಸ್ನ ಉದ್ದ ಸಿಕ್ತು. ಬ್ಲೌಸ್ ಉದ್ದ ಮಾರ್ಕ್ ಮಾಡಿ ಆದಮೇಲೆ ನೀವು ಇಮಿಡಿಯೇಟಾಗಿ ನೆಕ್ ವಿಡ್ತ್ ಅಂದರೆ ಕತ್ತಿನ ಅಳತೆ, ಸುತ್ತಳತೆ ಏನಿದೆಯೋ ಅದನ್ನು ಮಾರ್ಕ್ ಮಾಡಬೇಕು. ಈ ವಿಡ್ತನ್ನು ನಾವು ನೆಕ್ ವಿಡ್ತ್ ಅಂತೀವಿ. ಇದನ್ನು ಮಾರ್ಕ್ ಮಾಡಬೇಕು. ಅದಾದಮೇಲೆ ಶೋಲ್ಡರ್ ಸ್ಟ್ರ್ಯಾಪ್, ಈ ಭುಜದ ಪಟ್ಟಿ ಏನಿದೆಯೋ ಇದನ್ನು ಮಾರ್ಕ್ ಮಾಡಬೇಕು. ಇಲ್ಲಿಂದ ಈ ಪಿಂಕ್ ಬಟ್ಟೆ ಇದೆ ನೋಡಿ, ಈ ಪಿಂಕ್ ಬಟ್ಟೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನಿದೆಯೋ ಜಾಯಿಂಟು ಅಲ್ಲಿಗೆ ಬಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು ಸಲ ನೀವು ಬ್ಲೌಸ್ನ ಇಟ್ಟರೆ ಆರಾಮಾಗಿ ಕಂಪ್ಲೀಟಾಗಿ ಏನೇನೋ ನಾನು ಇವಾಗ ಹೇಳುತ್ತೋ ಅಷ್ಟೂ ನೀವು ಆರಾಮಾಗಿ ಮಾರ್ಕ್ ಮಾಡ್ಬೋದು. ಈಗ ಉದ್ದ ಆಯಿತು, ನೆಕ್ ಬಿಡ್ತಾಯಿತ್ತು, ಶೋಲ್ಡರ್ ಸ್ಟ್ರ್ಯಾಪ್ ಆಯಿತು. ಈಗ ನಾನು ಚೆಸ್ಟನ್ನು ಮಾರ್ಕ್ ಮಾಡ್ತೀನಿ. ಈಗ ಸ್ಟ್ರೈಟಾಗಿ ಇದಿಲ್ಲಿಟ್ಟಿದ್ವ, ಈಗ ಇದನ್ನೇನು ಮಾಡಿ ಸ್ಲೀವ್ನ ಈ ರೀತಿ ನೀಟಾಗಿ ಸ್ಟ್ರೆಚ್ ಮಾಡಿದ್ರೆ ನಮಗೆ ಈ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಸ್ಲೀವ್ನ ಅಟ್ಯಾಚ್ ಮಾಡಿರುವಂಥ ಪಾಯಿಂಟ್ ಏನಿದೆಯೋ ಕಾಣಿಸ್ತಿದೆಯಾ, ಈ ಸ್ಲೀವ್ನ ಅಟ್ಯಾಚ್ ಮಾಡಿರೋಂಥ ಪಾಯಿಂಟು ನಮಗೆ ಚೆಸ್ಟ್ ಪಾಯಿಂಟು. ಇಲ್ಲಿ ಇಲ್ಲಿ ಎಲ್ಲ ಕರೆಕ್ಟಾಗಿ ಕುತ್ಕೊಂಡಿದೆಯಾ ಬ್ಲೌಸು ಅಂತ ನೋಡಿ. ಅದೇ ರೀತಿ ಹೀಗೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಆದಮೇಲೆ ಹೀಗೆ ಕೈ ಇದ್ರ ಮೇಲೆ ಇಟ್ಕೊಂಡು ಈ ಸ್ಲೀವ್ನ ಈ ರೀತಿ ಮೇಲಕ್ಕೆ ನೀವು ತಳ್ಳಿಬಿಟ್ಟು ಇಲ್ಲಿ ಒಂದು ಪಾಯಿಂಟ್ನ ಮಾರ್ಕ್ ಮಾಡಬೇಕು. ಈ ಸ್ಲೀವು ಮತ್ತು ಈ ಬ್ಲೌಸ್ ಪೀಸ್ ಎರಡು ಅಟ್ಯಾಚ್ ಮಾಡಿದ್ರಲ್ಲ, ಈ ಪಾಯಿಂಟನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿದ್ರೆ ನಮಗೆ ಚೆಸ್ಟು ಕರೆಕ್ಟಾಗಿ ಅಳತೆ ಬರುತ್ತೆ. ಚೆಸ್ಟ್ ಆದಮೇಲೆ ವೇಸ್ಟ್, ಈ ಸೊಂಟದ ಅಳತೆನ ನಾವು ನೆಕ್ಸ್ಟು ಮಾರ್ಕ್ ಮಾಡಬೇಕು. ಹೀಗಿಟ್ಕೊಳ್ಳಿ ನೋಡಿ, ಈ ರೀತಿ ಕರೆಕ್ಟಾಗಿ ಇದ್ರ ಮೇಲಿಟ್ಟರೆ ನಮಗೆ ಸೊಂಟದ ಅಳತೆ ಸಿಗುತ್ತೆ. ಈಗ ಇಲ್ಲಿ ಸೊಂಟದ ಅಳತೆನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೊಂಟದ ಅಳತೆ ಮಾರ್ಕ್ ಮಾಡಾದಮೇಲೆ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ, ಈ ಡಾಟ್ ಹೈಟು ಮತ್ತು ಡಾಟ್ ವಿಡ್ತ್ ಇದನ್ನು ಮಾರ್ಕ್ ಮಾಡೋದಕ್ಕೆ ನಮಗೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅದಕ್ಕೆ ಇದನ್ನು ತೆಗೆದುಬಿಟ್ಟು ನಾವು ಅದನ್ನು ಆಮೇಲೆ ಮಾರ್ಕ್ ಮಾಡೋಣ. ಇದಾದಮೇಲೆ ಇನ್ನೂ ಒಂದು ತುಂಬ ಮುಖ್ಯವಾಗಿರುವಂಥದ್ದು, ನೆಕ್ ಡೀಪ್, ಬ್ಯಾಕ್ ನೆಕ್ ಡೀಪ್. ಸರಿನಾ? ನೀವು ಬ್ಯಾಕ್ ನೆಕ್ ಡೀಪ್ ಎಷ್ಟು ಹಾಕ್ತಿರೋ ಅಷ್ಟನ್ನು ಮಾರ್ಕ್ ಮಾಡಬೇಕಾಗತ್ತೆ. ಈಗ ಇಲ್ಲಿರೋಂಥದ್ದು ಕರೆಕ್ಟಾಗಿದೆ ಅಂದರೆ, ಇದು ಫೋಲ್ಡಿಂಗ್ ಫೋಲ್ಡಿಂಗ್ ಎರಡು ಮ್ಯಾಚ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಈಗ ಇಲ್ಲಿಗೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡಬೇಕು. ಇದೇನಿದ್ರೂ ಇದು ಬಿಡ್ತಿದೆಯೋ, ಇದು ಅಂದರೆ ಲೆಂತ್ ಇದೆಯೋ, ಇದು ನಮಗೆ ಈಸಿಯಾಗಿ ನೆಕ್ ವಿಡ್ತನ್ನು ಅಥವಾ ನೆಕ್ ಡೀಪನ್ನು ಕಂಡುಹಿಡಿಯೋಕ್ಕೆ ಸುಲಭ ಆಗುತ್ತೆ. ಈಗ ಬ್ಲೌಸ್ ಪೀಸ್ನ ತೆಗೆದುಬಿಡಿ. ನಿಮಗೆ ಇಲ್ಲಿ ಪಾಯಿಂಟ್ಸ್ಗಳು ಕಾಣಿಸ್ತಾ ಇರಬೇಕು. ಈಗ ನಾನು ಇದನ್ನೆಲ್ಲ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಮೊದಲು ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಒಂದು ಲೈನನ್ನು ಹೇಳ್ಕೊಳ್ಳೋಣ. ನಾನೀಗ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ಮೇಲೆ ಮತ್ತೆ ಸ್ಕೆಚ್ಚಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಬ್ಲೌಸ್ ಲೆಂತನ್ನು ಏನು ಮಾರ್ಕ್ ಮಾಡಿದ್ನೋ ಅಲ್ಲಿಗೆ ಒಂದು ಅಡ್ಡವಾಗಿ ಲೈನ್ ಹಾಕಿದೆ. ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಇದು ನೆಕ್ ವಿಡ್ತ್, ಇದು ಶೋಲ್ಡರ್ ಸ್ಟ್ರ್ಯಾಪ್, ಕರೆಕ್ಟಾಗಿದೆ ಅಲ್ಲ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅಂದರೆ ಚೆಸ್ಟ್ ಪಾಯಿಂಟ್ ಮತ್ತು ವೇಸ್ಟ್ ಪಾಯಿಂಟ್ ಇದೆರಡೂ ಕನೆಕ್ಟ್ ಮಾಡೋಕ್ಕೂ ಮುಂಚೆ ಇಲ್ಲಿಂದ ಇಲ್ಲಿಗೆ ನಾವು 1 ಇಂಚು ಮಾರ್ಕ್ ಮಾಡಬೇಕು. ಯಾಕೆ ಅಂದರೆ ಈ ಡಾಟ್ನ ಹಿಡ್ದಿದ್ದಾರೆ ನೋಡಿ, ಈ ಡಾಟ್ ವಿಡ್ತ್ ಬಂದು ಯಾವಾಗಲೂ 1 ಇಂಚ್ ಇರುತ್ತೆ, ಈ ಕಡೆ ಅರ್ಧ ಈ ಕಡೆ ಅರ್ಧ ಇರುತ್ತೆ. ಅದರಿಂದಾಗಿ ನಾವು 1 ಇಂಚನ್ನ ಆ್ಯಡ್ ಮಾಡಬೇಕು. ನಾನಿವಾಗ ಇಲ್ಲಿಂದ ಈ ಕಡೆಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಬಿಟ್ಟು ನೋಡಿ ಇಲ್ಲಿಗೆ ಮಾರ್ಕ್ ಮಾಡಿ ಈಗ ವೇಸ್ಟ್ ಪಾಯಿಂಟ್ ಮತ್ತು ಚೆಸ್ಟ್ ಪಾಯಿಂಟ್ನ ಕನೆಕ್ಟ್ ಮಾಡ್ತೀನಿ. ಈಗ ಕನೆಕ್ಟ್ ಆಯ್ತಲ್ಲ, ಈಗ ಇಲ್ಲಿ ಒಂದು ಲೈನ್ ಎಳಿಬೇಕು. ಇದು ಯಾಕಪ್ಪ ಲೈನ್ ಎಳಿಬೇಕು ಅಂದರೆ, ನಾವು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕಲ್ಲ ಸ್ಲೀವ್ಸ್ ಅಟ್ಯಾಚ್ ಅಂದರೆ ಆರ್ಮ್ ಹೋಲ್ಗೆ, ಅದಕ್ಕೆ ನಾನು ಅಡ್ಡವಾಗಿ ಒಂದು ಲೈನ್ ಎಳೆದಿದ್ದೀನಿ. ಈಗ ಮತ್ತೆ ಈ ಪಾಯಿಂಟಿಂದ ನಾವು ಶೋಲ್ಡರ್ ಸ್ಟ್ರ್ಯಾಪ್ ಎಂಡ್ ಆಗ್ತಿತ್ತಲ್ಲ ಆ ಪಾಯಿಂಟಿಂದ ಈಗ ಇಲ್ಲಿಗೆ ಸ್ಟ್ರೈಟಾಗಿ ಲೈನ್ ಎಳೆಯೋಣ.
ಈ ಎಕ್ಸ್ಟ್ರಾ ಇರೋದೆಲ್ಲ ರಬ್ ಮಾಡೋಣ. ಈಗ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡೋಕ್ಕೆ ನಾನು ಮೊದಲು ಇಲ್ಲಿ ಅಡ್ಡ ಒಂದು ಲೈನ್ ಹೇಳಿದೆ, ಈಗ ಇದರಿಂದ ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬಂದು ನಾವು ನೆಕ್ ಡೀಪ್ನ ಮಾರ್ಕ್ ಮಾಡಬೇಕು. ಇಲ್ಲೂ ಪಾಯಿಂಟ್ ಇದೆ, ಇಲ್ಲೂ ಪಾಯಿಂಟ್ ಇದೆ. ಈಗ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಇದು ಬಂದು 3 ಇಂಚಸ್ ಇದೆ. ಅದೇ ಥರ ನೆಕ್ ಡೀಪ್ ಮಾರ್ಕ್ ಮಾಡಿರೋ ಹತ್ರನೂ 3 ಇಂಚಸ್ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟನ್ನು ನಾವು ಕನೆಕ್ಟ್ ಮಾಡೋಣ. ಟೇಲ್ರಿಂಗ್ ಗೊತ್ತಿಲ್ಲದೆ ಇರೋರಿಗೆ ಇದು ತುಂಬ ಈಸಿ ಮೆಥಡ್, ತುಂಬ ಈಸಿಯಾಗಿ ನೀವು ಈ ರೀತಿ ಫಾಲೋ ಮಾಡಿದ್ರೆ ಪ್ಯಾಟರ್ನ್ನ ರೆಡಿ ಮಾಡಬಹುದು. ಸೊ ಇವಾಗೆಲ್ಲನೂ ಸ್ಕ್ವೇರ್ ಸ್ಕ್ವೇರ್ ಥರ ಇದೆ, ಇದನ್ನು ನಾವು ಕರ್ವ್ ಮಾಡಬೇಕಲ್ವಾ. ಬ್ಯಾಕ್ ನೆಕ್ ಎಲ್ಲ ಯಾವಾಗಲೂ ಕರ್ವ್ ಆಗಿರುತ್ತೆ, ಕೆಲವೊಬ್ಬರು ಈ ಥರ ಬಾಕ್ಸ್ ಹಾಕಿದ್ರೆ ತೊಂದರೆ ಇಲ್ಲ. ಕರ್ವ್ ಬೇಕು ಅಂತ ಅಂದಾಗ ಈ ರೀತಿ ನೀವು ಫ್ರೆಂಚ್ ಕರ್ವ್ನ ಯೂಸ್ ಮಾಡ್ಬೋದು. ಅಕಸ್ಮಾತ್ ಈ ರೀತಿ ಇಲ್ಲ ಅಂದರೆ ಇಲ್ಲಿಂದ ನೀವು 1/2 ಇಂಚು ಅಥವಾ 1 ಇಂಚು ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಹೀಗೆ ಕರ್ವ್ ಕೊಡ್ಬೋದು. ಈಗ ನನ್ನ ಹತ್ರ ಫ್ರೆಂಚ್ ಕರ್ವ್ ಇರೋದ್ರಿಂದ ನಾನು ಇದನ್ನೇ ಬಳಸ್ಕೊತೀನಿ. ನಮ್ಗೆ ಯಾವ ರೀತಿ ಕರ್ವ್ ಬೇಕು ಅನಿಸುತ್ತೋ ಆ ರೀತಿ ಇದನ್ನು ಇಟ್ಟು ಇಲ್ಲಿಗೆ ಕನೆಕ್ಟ್ ಮಾಡಿದ್ರೆ ಆಗುತ್ತೆ. ನೋಡಿ, ಈಸಿಯಾಗಿ ಕರ್ವ್ ಬಂತು. ನೆಕ್ಸ್ಟು ಇಲ್ಲಿ ಈ ಕರ್ವ್ನ ನಾನು ಮಾರ್ಕ್ ಮಾಡ್ತೀನಿ. ಆರ್ಮ್ ಕರ್ವ್ ಕೂಡ ಡ್ರಾ ಮಾಡಿದ್ದೀನಿ, ನೆಕ್ ಡೀಪ್ ಕೂಡ ರೆಡಿಯಾಗಿದೆ. ಈಗ ನಾವು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಇಲ್ಲಿ ವೇಸ್ಟಲ್ಲಿ, ಈಗ ಇಲ್ಲಿಂದ ಡಾರ್ಟ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡಿಬಿಟ್ಟು ಅದನ್ನು ಮಾರ್ಕ್ ಮಾಡಿಬಿಡೋಣ. ಮೆಷರಿಂಗ್ ಟೇಪ್ ತಗೊಳ್ಳಿ. ಈ ಬ್ಲೌಸ್ ಬ್ಯಾಕ್ ಡಾರ್ಟ್ ಇದೆಯಲ್ಲ ನೋಡಿ, ಈ ಸ್ಟಿಚ್ ಆಗಿರೋದ್ರಿಂದ ಈ ಸೈಡಿಂದ ನಾವು ಇದನ್ನು ಮಾರ್ಕ್ ಮಾಡಬೇಕು. ಈ ಸೈಡಿಂದ ಅಳತೆ ತೊಗೊಂಡ್ರೆ ಇದು 4 ಇಂಚ್ ಬರ್ತಾ ಇದೆ. ಅದೇ ರೀತಿ ಇದ್ರ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಡಾರ್ಟ್ ಲೆಂತ್, ಡಾರ್ಟ್ ಹೈಟ್ ಅಂತನಾದರೂ ಹೇಳ್ಬೋದು. ಇದ್ರ ಹೈಟ್ ಕೂಡ 4 ಇಂಚೇ ಬರ್ತಾ ಇದೆ. ಈ ಸೈಡಿಂದ ಈ ಕಡೆಗೆ 4 ಇಂಚು, ಅದೇ ಥರ ಅಲ್ಲಿಂದ ಮೇಲ್ಗಡೆಗೆ 4 ಇಂಚು ಮಾರ್ಕ್ ಮಾಡಬೇಕು. ಇದಾದಮೇಲೆ ಈ ಪಾಯಿಂಟಿಂದ ಮತ್ತೆ 4 ಇಂಚು. ಇಲ್ಲಿ ನಾವು ಈ 4 ಇಂಚಿಗೆ ಮಾರ್ಕ್ ಮಾಡೋ ಬದಲು 1/2 ಇಂಚು ಆ ಕಡೆ ಮಾರ್ಕ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಾವು ಈ 4 ಇಂಚಲ್ಲೇ ಮಾರ್ಕ್ ಮಾಡಿದ್ರೆ ಮತ್ತೆ ಈ ಕಡೆ 1/2 ಹಿಡಿದಾಗ ಇಲ್ಲಿ 3.5 ಇಂಚ್ ಆಗಿಬಿಡುತ್ತೆ. ನಮಗೆ ವಿಡ್ತ್ ಬೇಕಾಗಿರೋದು 4 ಇಂಚು. ಸೊ 4 ಇಂಚಿಗೆ 1/2 ಇಂಚನ್ನ ಆ್ಯಡ್ ಮಾಡಿ 4.5 ಇಂಚು ಮಾರ್ಕ್ ಮಾಡಿ. ಇದರಿಂದ 4.5 ಇಂಚ್ ಏನು ಮಾರ್ಕ್ ಮಾಡಿದ್ನೋ ಅದರಿಂದ ಮೇಲ್ಗಡೆಗೆ 4 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ 1/2 ಇಂಚು, ಆ ಕಡೆಗೆ 1/2 ಇಂಚು. ಈ ಡಾಟ್ ಲೆಂತ್ ಬಂದು ಮತ್ತು ಹೈಟು ಕಂಪಲ್ಸರಿ ನೀವು ಮಾರ್ಕ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನೀವು ಬ್ಲೌಸಲ್ಲಿ ಏನಾದರೂ ಗ್ರ್ಯಾಂಡಾಗಿ ವರ್ಕ್ ಮಾಡ್ತೀನಿ ಅಂತ ಏನಾದರೂ ಇದ್ದಾಗ ಡಾಟ್ ಇಟ್ಟಿಲ್ಲ ಅಂತ ಅಂದರೆ ಓಕೆ, ಡಾಟ್ ಇಡ್ತಾರೆ ಅಂದರೆ ಕಂಪಲ್ಸರಿ ಇದನ್ನು ಮಾರ್ಕ್ ಮಾಡಿಕೊಂಡು ಈ ಜಾಗ ಬಿಟ್ಟು ಆಮೇಲೆ ನೀವು ಇಲ್ಲೆಲ್ಲ ವರ್ಕ್ ಮಾಡಬೇಕಾಗತ್ತೆ, ಸರಿನಾ. ಸೊ ಈಗ ನೋಡಿ, ನಾವು ಆರಾಮಾಗಿ ಡಾಟನ್ನ ಮಾರ್ಕ್ ಮಾಡಿದ್ದೀವಿ. ಸ್ಲೀವ್ಸ್ದು ಏನು ಅಟ್ಯಾಚ್ ಮಾಡ್ತೀವೋ ಆ ಮೂಲು ಅದಾಗಿದೆ, ನೆಕ್ ಡೀಪ್ ಆಗಿದೆ. ಸೊ ನಮ್ಮ ಬ್ಯಾಕ್ ನೆಕ್ ಮಾರ್ಕಿಂಗು ತುಂಬ ಈಸಿಯಾಗಿ ಮುಗ್ದೋಗಿದೆ. ಈಗ ಇದನ್ನು ನಾನು ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡಿ ನಿಮಗೆ ಕ್ಲಿಯರಾಗಿ ಮತ್ತೆ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಫಸ್ಟು ನಾವು ಬ್ಲೌಸ್ ಹೈಟ್ ಅಂದರೆ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡಿದ್ವಿ. ಈಗ ನಾನು ನೆಕ್ ಡೀಪ್ ಕರ್ವ್ ಏನಿದೆಯೋ ಅದನ್ನು ಡ್ರಾ ಮಾಡ್ತಾ ಇದ್ದೀನಿ. ಅದಾದಮೇಲೆ ಶೋಲ್ಡರ್ ಸ್ಟ್ರ್ಯಾಪ್, ನಂತರ ಆರ್ಮ್ ಕರ್ವ್, ನೆಕ್ಸ್ಟು ಚೆಸ್ಟು ಮತ್ತು ವೇಸ್ಟ್ನ ಕನೆಕ್ಟ್ ಮಾಡೋವಂಥ ಲೈನ್, ಅದೇ ರೀತಿ ಇದನ್ನು ಮಾರ್ಕ್ ಮಾಡಿಬಿಡೋಣ. ಇದೇನಿದು ಡಾರ್ಟ್ ಹೈಟ್, ಸರಿನಾ. ಸೊ ಎಷ್ಟು ಈಸಿಯಾಗಿ ನಮ್ಮ ಬ್ಯಾಕ್ ಪ್ಯಾಟರ್ನ್ ರೆಡಿ ಆಯಿತು.
ಈಗ ಇದನ್ನು ನಾನು ಕಟ್ ಮಾಡ್ತೀನಿ. ನೀವು ಈ ರೀತಿ ಒಂದನ್ನು ರೆಡಿ ಮಾಡಿಟ್ಕೊಂಡ್ರೆ ಪ್ರತಿ ಸಲ ನಿಮ್ಮ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಈಸಿಯಾಗಿ ಇದನ್ನು ಬಳಸ್ಕೋಬಹುದು. ನೀವು ಹಿಂದಿನ ವೀಡಿಯೋನಲ್ಲಿ ನೋಡಿರ್ತೀರ ಯಾವ ರೀತಿ ಈ ಪ್ಯಾಟರ್ನ ಇಟ್ಕೊಂಡು ನಾನು ಮಾರ್ಕ್ ಮಾಡಿದ್ದೀನಿ ಅಂತ. ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಉಪಯೋಗ ಆಗುತ್ತೆ ನಿಮಗೆ. ನಾನು ಇವತ್ತಿನ ವೀಡಿಯೋ ಅಂದರೆ ಈ ವೀಡಿಯೋನಲ್ಲಿ ನಿಮಗೆ ಬ್ಯಾಕ್ ನೆಕ್ನ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡ್ಕೊಬೇಕು, ಈಸಿಯಾಗಿ ಪ್ಯಾಟರ್ನ್ ರೆಡಿ ಮಾಡ್ಕೊಬೇಕು ಅಂತ ಹೇಳ್ತೀನಿ. ನೀವು ಇದಕ್ಕೆ ಪೇಪರ್ ಕಟ್ ಮಾಡೋಕ್ಕೆ ಅಂತಲೇ ಸಿಸರ್ನ ಸಪ್ರೇಟಾಗಿ ಇಟ್ಕೊಳ್ಳಿ, ಬಟ್ಟೆ ಕಟ್ ಮಾಡೋ ಅಂಥ ಸಿಸರ್ನೆಲ್ಲ ಇದಕ್ಕೆ ಬಳಸೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಈಸಿಯಾಗಿ ನಮ್ಮ ಬ್ಯಾಕ್ ಪ್ಯಾಟರ್ನ್ ರೆಡಿ ಆಯಿತು. ತುಂಬ ಈಸಿ ಇದೆ ಅಲ್ವಾ? ನೀವು ಇದೇ ರೀತಿ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಈಸಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ನಿಮ್ಮ ಬ್ಲೌಸ್ ಮಾರ್ಕಿಂಗ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.